बिस्ल टेमल जल्दी कल ईटम याकड़े हिड़ल हिंगू स्मेल बरते मांस सूपर आगे दिन अर्धरे सूपर टेस्ट ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ವಿಜಯನಗರ ಹೊಸಳ್ಳಿಗೆ ಬಂದಿರುವಂತದ್ದು ಹ್ಯಾರಿಸ್ ಪ್ರಕಾಶ್ ಕಬಾಬ್ ಸೆಂಟರ್ ಅಂತ ಅನ್ಕೊಂಡಿರ್ತಾರೆ ಇದಕ್ಕೂ ಮುಂಚೆ ಬಂದಿದ್ದನಲ್ಲ ಮತ್ತೇನು ಹೋಗಿ ಮಾಡ್ತಾ ಇದ್ದೀನಿ ನೀನು ಅಂತ ತುಂಬಾ ಜನ ಕೇಳಿದ್ರೆ ಕಬಾಬ್ ಅಂತ ಅದ್ಭುತವಾಗಿದೆ ಅದರ ಒಂದು ರೆಸಿಪಿ ತೋರ್ಸಕ್ಕೆ ಹೇಳಿ ಅಂತ ಸೋ ಹಾಗಾಗಿ ನಿಮ್ಮ ಒಂದು ರಿಕ್ವೆಸ್ಟ್ ನ ಹೊತ್ತು ತಂದಿದ್ದೀನಿ ಸೋ ಅದ್ಭುತವಾಗಿರಂತ ಕಬಾಬ್ ರೆಸಿಪಿನ ತೋರಿಸ್ತೀವಿ ಅಂತಾನೂ ಕೂಡ ಹೇಳಿದ್ರು ಇನ್ನ ಯುಗಾದಿ ಬೇರೆ ಇದೆ ಯುಗಾದಿ ತದನಂತರದಲ್ಲಿ ನಮಗೆಲ್ಲ ಇನ್ನು ದೊಡ್ಡ ಹಬ್ಬ ಅಂದ್ರೆ ಯುಗಾದಿನೇ ದೊಡ್ಡ ಹಬ್ಬ ತದನಂತರದಲ್ಲಿ ಹೊಸತೊಡಕು ಇರುವಂತದ್ದು ನಾನ್ ವೆಜ್ ಕಂಪ್ಲೀಟ್ ಆಗಿ ನಾನ್ ವೆಜ್ ಒಳ್ಳೆ ಊಟ ಸೋ ಆ ಟೈಮ್ ಅಲ್ಲಿ ಕಬಾಬ್ ಅಂತ ಬೇಕೇ ಬೇಕು ಸೋ ಕಬಾಬ್ ಇಲ್ಲದೇ ಇದ್ರೆ ಹೊಸತೊಡಕು ಹೇಗೆ ಸಾಧ್ಯ ಸೋ ಆ ಒಂದು ಕಬಾಬ್ ಮಾಡ್ಕೊಂಬೇಕು ಅಂದ್ರೆ ನಿಮಗೆ ರೆಸಿಪಿ ವಿಡಿಯೋ ಬೇಕೇ ಬೇಕು ಸೋ ಆ ಒಂದು ಅದ್ಭುತವಾಗಿರಂತ ರೆಸಿಪಿ ತೋರಿಸ್ತಾರೆ ನಮ್ಮ ಪ್ರಕಾಶ್ ಅವರು ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸರ್ ನಮಸ್ತೆ ಸರ್ ಲಾಸ್ಟ್ ಟೈಮ್ ಭೇಟಿ ಆಗಿದ್ವಿ ಲಾಸ್ಟ್ ಟೈಮ್ ಬಂದಿದ್ವಿ ಕೂಡ ಸೊ ಹ್ಯಾರಿ ಪ್ರಕಾಶ್ ಕಬಾಬ್ ಅಂತ ಅದ್ಭುತವಾಗಿರಂತ ಕಬಾಬ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಮತ್ತೆ ತುಂಬಾ ಜನ ಕೇಳ್ತಾನೋ ಇದ್ರು ನನಗೆ ಸೊ ಅದರ ಒಂದು ರೆಸಿಪಿ ನಾನು ತೋರಿಸ್ಕೊಡಕ ಆಗುತ್ತಾ ಅಂತ ಸರ್ ಅದಕ್ಕೆ ದಾಳ ಮಾಡ್ಕೊಡ್ತೀನಿ ಅದರಲ್ಲಿ ಯಾಕಂದ್ರೆ ಅವರಿಂದ ನಾವು ಮಾಡೋದ್ರಿಂದ ತಪ್ಪೈತೆ ಅವರು ತೋರಿಸ್ಕೊಂಡ್ರೆ ಅವರಿಂದ ಮನೆಗೆ ನಾ ಮಾಡ್ಕೊಂತೀನಿ ಅಂತ ಒಂದು ಐಡಿಯಾ ಬರುತ್ತೆ ಅವ್ರಿಗೂ ಮಾಡ್ಕೊಡ್ತೀನಿ ಸರ್ ಅದರಲ್ಲಿ ಏನು ತಪ್ಪಿಲ್ಲ ಬನ್ನಿ ಸರ್ ತೋರಿಸ್ತೀನಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಹಂಗ ಏನೇನು ಮಾಡ್ತೀನಿ ನಾ ತೋರಿಸ್ಕೊಂಡ್ಬಿಡ್ತೀನಿ ಅದರಲ್ಲಿ ಯಾವುದು ಮುಚ್ಚಿಕಲ್ಲ ಬಿಟ್ಟು ಬಿಟ್ಟು ತೋರಿಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅವ್ರು ನಾ ನೋಡೋಕೆ ಅವ್ರು ತಿರತಾರೆ ಎಷ್ಟು ಬೆಳೆದಿರಲ್ಲ ನಾವು ಅವ್ರು ಮಾಡೋಕೆ ತಪ್ಪೇನಿದೆ ಅದರಲ್ಲಿ ಸತ್ಯ ಅವರಿಂದನೇ ನಾವು ಅವರಿಂದ ನಾವು ಹೌದು ಹೌದು ಅವರಿಂದ ನಾವು ಇಲ್ಲ ನಾ ಆಗಲ್ಲ ನಾವು ಒಬ್ಬರೇ ಮಾಡ್ಕೊಂಡ್ರೆ ನಾವು ಮಾಡ್ಕೊಂಡು ಕೇಳಬೇಕಾಗುತ್ತೆ ಅದು ನೋಡೋ ತಪ್ಪೇನಿಲ್ಲ ಖಂಡಿತ ಸರ್ ಮತ್ತೆ ಯೂಶುವಲಿ 1 ಗಂಟೆಗೆ ನೀವು ಪ್ರಿಪೇರ್ ಮಾಡುವಂತದ್ದ 1 ಗಂಟೆಗೆ ಹೌದು 1 ಗಂಟೆ ಕರೆಕ್ಟ್ ಆಗಿದೆ ಟೈಮ್ ಇಟ್ಟೆ 1 ಗಂಟೆ ಮಾಡೋದು 1 ಗಂಟೆ ಮಾಡ್ಬಿಟ್ಟು ಆಕ್ಚುಲಿ ಒಂದು 5 ಗಂಟೆ 5 ವರೆಗೆ ಮಾಡೋದು ಮೊದಲ ನಾವು ಸ್ವಲ್ಪ ಅಷ್ಟೊಂದು ಹೋಗಲ್ಲ ಮೊದಲ ಮಾಡಲ್ಲ ಸಂಜೆ 5 ವರೆಗೆ ಇಂದ ಅತ 11 ಗಂಟೆ ವರೆಗೆ ಯಾಪರ ಅದಿ 1 ಗಂಟೆ ಕಳಿಸ್ರೆ ಚೆನ್ನಾಗಿ ಮ್ಯಾರೇಟ್ ಆಗುತ್ತೆ ಅನ್ನೋ ಕಾರಣ ಓಕೆ 2 ಅವರ್ ಬಿಟ್ರೆ ಸಾಕು ನಮಗೆ ಅದು ಇನ್ನೂ ಚೆನ್ನಾಗಿರುತ್ತೆ ಈ ಕೈ ಹಾಕಬಾರ್ದು चिकन मसाला शुंठी स्पून मत्ते मोट्टे बेको ಇವಾಗ 50 ಕೆಜಿ ಚಿಕನ್ ಗೆ ಅಂದ್ರೆ ಎಷ್ಟು ಬೇಕಾಗುತ್ತೆ ಕಾರ್ನ್ ಫ್ಲೋರ್ 4 4 ಕೆಜಿ 4 ಕೆಜಿ 4 ಕೆಜಿ ಅವರು ಹಾಕ್ತಾ ಇಂಗ್ ಕಟ್ ಮಾಡಿ ಬೇರೆ ಕಳ್ಳೆ ಹಿಟ್ಟು ಅವೆಲ್ಲ ಹಾಕಬಾರದು ಈಗ ಕಳ್ಳೆ ಹಿಟ್ಟು ಅವೆಲ್ಲ ಹಾಕಿದ್ರೆ ಕಬಾಬ್ ಸರಿಯಾಗಿ ಬರಲ್ಲ ಏನಾಗುತ್ತೆ ಅಂದ್ರೆ ಸರ್ ಅಕಸ್ಮಾತ್ ಅದನ್ನ ಅದು ಹಾಕಿದ್ರೆ ನಿಮ್ಮ ಮಾಂಸ ಇದ ಒಂದರ ಕರ್ರಗೆ ಬಂದ್ಬಿಡುತ್ತೆ ಚೆನ್ನಾಗಿ ಕಾಣಲ್ಲ ಚೆನ್ನಾಗಿ ಕಾಣಲ್ಲ ಆಮೇಲೆ ಪೀಸ್ ಒಂದರ ಹೊರಗಡೆ ಮಾಂಸ ಹೊರಗಡೆ ಮಾಂಸ ಇರುತ್ತೆ ಅದ ಮ್ಯಾಲ್ ಫುಲ್ ಹಿಟ್ ತರ ಕಾಣುತ್ತೆ ಹಂಗಾಗಿ ಇದು 50 ಕೆಜಿಗೆ 1 ಕೆಜಿಗೆ ಅಂದ್ರೆ ಎಷ್ಟು ಬೇಕಾಗುತ್ತೆ ಸರ್ 1 ಕೆಜಿಗೆ 100 ಗ್ರಾಂ
1 ಕೆಜಿ ಗೆ 100 ಗ್ರಾಂ ಕಣಕ ಓಕೆ ಇದು 50 ಕೆಜಿ ಮಸಾಲೆ ಪೌಡರ್ ಚಿಲ್ಲಿ ಪೌಡರ್ 50 ಕೆಜಿ ಗೆ ಹಾ ಓಕೆ ಎಷ್ಟು ತಗೊಂಡಿದ್ದೀರಾ ಸರ್ ಅದು ಅದು ಇದ 950 ಗ್ರಾಂ ಓಕೆ 900 ಹಾಕಬೇಕು 1 ಗ್ರಾಂ ಇದೆ ಸ್ವಲ್ಪ ಖಾರ ಇರಲಿ ಅಂತ ಆಗ್ತಾ ಇದೆ ಅಷ್ಟೇ ಓಕೆ 1 ಕೆಜಿ ಗೆ ಅಂದ್ರೆ ಎಷ್ಟು ಹಾಕೋಬಹುದು ಅದು ಇದನ್ನ ಇದರ 20 20 ಗ್ರಾಂ ಆಗುತ್ತೆ ಸರ್ 20 ಗ್ರಾಂ ಸರ್ ಓಕೆ 20 ಗ್ರಾಂ ಜಾಸ್ತಿ ಏನು ಬೇಡ ಓಕೆ ಯಾವ ಚಿಲ್ಲಿ ಸರ್ ಅದು ಚಿಲ್ಲಿ ಪೌಡರ್ ಬ್ಯಾಡಗಿನ ಬ್ಯಾಡಗಿ ಮಿಂಚಿ ಓಕೆ ಇದು ಚಿಕನ್ ಮಸಾಲಾ ಇದು 150 ಗ್ರಾಂ ಇದೆ 150 ಗ್ರಾಂ ಓಕೆ 1 ಕೆಜಿ ಗೆ ಅಂದ್ರೆ ಎಷ್ಟು 1 ಕೆಜಿ ಗೆ 10 ಗ್ರಾಂ ಆಗುತ್ತೆ ಸರ್ 10 ಗ್ರಾಂ ಸರ್ 5 ರಿಂದ 10 5 ರಿಂದ 10 ಜಾಸ್ತಿ ಹಾಕಂಗಿಲ್ಲ ಓಕೆ ಅವರು ಪುಡಿ ಉಪ್ಪು ಪುಡಿ ಉಪ್ಪು 50 ಕೆಜಿ ಗೆ ಓಕೆ ಅದರ ಅವರು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಹಾ ಓಕೆ 10 ಕೆಜಿ ಬಂದಿದೆ ನೋಡಿ ಇದು कबाब कलर ಬಳಸಂಗಿಲ್ಲ ಸರ್ ಕಲರ್ ಬಳಸರೆ ಹೃದಯಕ್ಕೆ ಅಪ್ಪೆಟ್ ಆಗುತ್ತೆ ಅಂತ ಕಲರ್ ಬಳಸಂಗಿಲ್ಲ ಓಕೆ ಅವರ ಮನೆಗೆ ರೆಡ್ ಬರಬೇಕಂದ್ರೆ ಅದನ್ನ ಹಾಕೋಬಹುದು ಅಷ್ಟೇ ಅದು ಜಾಸ್ತಿ ಹಾಕಬಾರದು ಲೈಟ್ ಆಗಿ ಒಂದು ಚುಟುಕಿ ತರ ಹಾಕಬೇಕು ಅಷ್ಟೇ ಆ ಜಾಸ್ತಿನೂ ಬಳಸಬಾರದು ಬಳಸಂಗಿಲ್ಲ ಓಕೆ 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 ಸರ್ ಓಕೆ ಮೊಟ್ಟೆ ಹೊರಿದಿನಿ ಮೊಟ್ಟೆನ ಎಷ್ಟು ಮೊಟ್ಟೆ ಬೇಕಾಗುತ್ತೆ ಸರ್ 50 ಕೆಜಿ ಗೆ 40 ಮೊಟ್ಟೆ 40 ಮೊಟ್ಟೆ ಓಕೆ ಈಗ 1 ಕೆಜಿ ಬಳಸೋರಾದ್ರೆ 1 ಕೆಜಿ ಒಂದೇ ಮೊಟ್ಟೆ ಒಂದೇ ಮೊಟ್ಟೆ ಸಾಕು ಮಟ್ಟೆ ಏನು ಕಾಕ್ತೀವಂದ್ರೆ ಮಾಂಸ ಸ್ಮೂತ್ ಆ ಬರುತ್ತೆ ಅಂತ ಹಾಕೋದು ಓ ಹೌದಾ ಆ ಇಲ್ಲಾಂದ್ರೆ ಮಾಂಸ ಸ್ಮೂತ್ ಬರಲ್ಲ ಸ್ಮೂತ್ ಬರಲ್ಲ ಆ ಎಲ್ಲ ನಮಗೆ ಆಡ್ ಆಗುತ್ತೆ ಆ ಕಬಾಬ್ ಟೇಸ್ಟ್ ಬರಲ್ಲ ಇದು ಬರಲ್ಲ ಓಕೆ ಪೌಡರ್ ಅದನ್ನ ನಿಂತಕೊಳ್ಳಲ್ಲ ಮಸಾಲೆ ಹಾಕ್ತೀವಲ್ಲ ಪೌಡರ್ ನಿಂತಕೊಳ್ಳಲ್ಲ इन कमी ಸುಂಠಿ ಬೆಷ್ಟೇ ವಾಸನೆ ಬರುತ್ತಲ್ಲ ನಮಗೆ ಆ ಒಗರು ಬಂದ ಬಿಡುತ್ತೆ ಆ ಅದರಿಂದ ಮೇಲೆ ನಿಂಬೆಹಣ್ಣು ನಿಂಬೆಹಣ್ಣು ಓಕೆ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೊಂಡ್ರೆ ಅದು ವಿನೆಗರ್ ಬದಲು ಇದು ಹಾಕಬೇಕು ಓಕೆ ನಿಂಬೆಹಣ್ಣು ಎಷ್ಟು ಬೇಕಾಗುತ್ತೆ ಸರ್ ಅಂದಾಜು ಅಂದಾಜು ಒಂದು ಇದಕ್ಕೆ ಒಂದು 10 ಬೇಕಾಗುತ್ತೆ ಇದಕ್ಕೆ ಅಂದ್ರೆ 10 ಬೇಕು 10 ಅದು ಬೇಕು 1 ಕೆಜಿ ಗೆ ಅಂದ್ರೆ ಎಷ್ಟು ಬೇಕಾಗುತ್ತೆ 1 ಕೆಜಿ ಒಂದು ಕಾಲ್ ಕಾಲ್ ಹಾಕೊಂಡ್ರೆ ಸಾಕು ಕಾಲ್ ಭಾಗ ಇದ್ರೆ ಒಂದು ಅರ್ಧ ಅರ್ಧ ಹಾಕೊಂಡ್ರೆ ಸಾಕು ಅದ್ರ ಉಳಿ ಇದ್ರೆ ಚಂದ ಅಂತ ಉಳಿ ಇದ್ರೆ ಅಷ್ಟೇ ಒಳ್ಳೆದು ಬಾಬು ಉಳಿ ಇದ್ರೆ ಅಷ್ಟೇ ಒಳ್ಳೆದು ಬಾ ಮಾಂಸ ಕೆಡಲ್ಲ ಸ್ಮೆಲ್ ಬರಲ್ಲ ಹೌದಾ ಹಾ ಮತ್ತೆ ಕ್ರಿಸ್ಪಿ ಬರುತ್ತಲ್ಲ ಸರ್ ಗರ್ಗರಿಯಾಗಿ ಬರುತ್ತಲ್ಲ ಕಬಾಬ್ ಅದಕ್ಕೆ ಮೊಟ್ಟೆ ಮೊಟ್ಟೆ ಮೊಟ್ಟೆನೇ ಮೇನ್ ಅದಕ್ಕೆ ಮೊಟ್ಟೆ ಇಲ್ಲಂದ್ರೆ ಅದು ಬರಲ್ಲ ಓ ಓಕೆ ಮೊಟ್ಟೆ ಹಾಕಲೇಬೇಕು ಮೊಟ್ಟೆ ಜಾಸ್ತಿ ಆದ್ರೂ ಚೆನ್ನಾಗಿ ಬರಲ್ಲ ಕಮ್ಮಿ ಆದ್ರೂ ಚೆನ್ನಾಗಿ ಬರಲ್ಲ ಅದಕ್ಕೆ 1 ಕೆಜಿ ಒಂದೇ ಹಾಕಬೇಕು ನೀವು 1/2 ಕೆಜಿ ಒಂದೇ ಹಾಕ್ಬಿಟ್ರೆ ಅದು ಬರಲ್ಲ ಆ 1 ಕೆಜಿ ಒಂದೇ ಹಾಕಬೇಕು ಓಕೆ ಹಾಕ್ಬಿಡು ಎಷ್ಟು ಲೀಟರ್ ಬೇಕಾಗಬಹುದು ಅಂದಾಜು ಏನಾದರೂ ಮಸಾಲೆ ತಕ್ಕನಾಗೆ ಮಸಾಲೆ ತಕ್ಕನಾಗೆ ಇದು ಗಟ್ಟಿ ಇದೆಲ್ಲ ಈ ಸ್ವಲ್ಪ ತಳ್ಳಗಂಟ ನೀರು ಹಾಕಬೇಕು ಅದು ಇಷ್ಟೇ ಅಷ್ಟೇ ಅಂತ ಅಳತೆ ಇಲ್ಲ ಓಕೆ ಸಾಕ್ 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 ಬರೀ ಇಷ್ಟೇ ಮತ್ತೆ ಇನ್ನ ಇದಕ್ಕೆಲ್ಲ ಮೊಸರು ಮತ್ತೆ ಕಸ್ತೂರಿ ಮೆಂತೆ ಎಲ್ಲ ಬಳಸಲ್ಲ ಸರ್ ಅವೆಲ್ಲ ನಾವು ಹಾಕಲ್ಲ ಸರ್ ಕಸ್ತೂರಿ ಮೆಂತೆ ಏನಕ್ಕೆ ಹಾಕ್ತೀವಿ ಅಂದ್ರೆ ಸ್ಮೆಲ್ ಬರಲಿ ಅಂತ ರೋಡ ಹೋಗ್ತಾರೆ ಜನ ಆ ಸ್ಮೆಲ್ ಗೆ ತಿರು ನೋಡಲಿ ಅಂತ ಹಾಕ್ತಾರೆ ಕಸ್ತೂರಿ ಮೆಂತೆ ಮೊಸರು ಅವೆಲ್ಲ ಹಾಕಲ್ಲ ಮೊಸರು ಏನಕ್ಕೆ ಹಾಕ್ತಾರೆ ಅಂದ್ರೆ ಸ್ಮೂತ್ ಬರುತ್ತೆ ಸುಳ್ಳು ನಾನು ಮೊಸರು ಹಾಕಲ್ಲ ಏನು ಹಾಕಲ್ಲ ಇದೇ ನಮ್ಮ ಪದ್ಧತಿ ಏನಿಲ್ಲ ಆ ಮೊಸರು ಕಸ್ತೂರಿ ಮೆಂತೆ ಅದು ಇದು ಆಳು ಮೂಳು ಅವೆಲ್ಲ ಹಾಕಕ್ಕೆ ಇಲ್ಲ ನಾವು ಮೊಸರು ಬೇಕಾಗಿಲ್ವಾ ಮೊಸರು ಏನು ಎಲ್ಲ ನಿಮ್ಮ ಕಣ್ಣ ಮುಂದೆ ನೀನು ಸತ್ಯ ತೋರಿಸ್ತಲ್ಲ ಮೊಸರು ಹಾಕಕ್ಕೆ ಇಲ್ಲ ಓಕೆ ಅರೆ ಬಳಸೋ ಬಳಸಬಹುದಾ ಅದು ಏನು ಅವಶ್ಯಕತೆ ಇಲ್ಲ ಅಂತ ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವರವರ ಇಷ್ಟ ಅದು ನಮಗೆ ಇದು ಓಕೆ ಅವರವರ ಮಾಡೋದು ಅವರ ಇಷ್ಟ ಅದು ನಮಗೆ ಇದೆ ಚೆನ್ನಾಗಿ ಇತರ ಮಾಡ್ರೆ ಚೆನ್ನಾಗಿ ಬರುತ್ತೆ ಇದೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಾನು ಇಷ್ಟ ಇಲ್ಲ ತೀರಾ ಅತಿ ಮಾಡಿದ್ರೂ ಚೆನ್ನಾಗಿ ಬರಲ್ಲ ಅದು ರುಚಿ ಬರಲ್ಲ ಹಾ
ಇಷ್ಟ ಸರ್ ನಮ್ಮ ಕೈ ಏನು ಆಗ್ತೀವಿ ನೋಡಿದೆ ಇದೆ ಮೇನ್ ಇಂಪಾರ್ಟೆಂಟ್ ಇದೆ ಈ ಕಲ್ಸದ ಮೇನ್ ಇಂಪಾರ್ಟೆಂಟ್ ಓ ಕಲ್ಸದ ಮೇನ್ ಇಂಪಾರ್ಟೆಂಟ್ ಹೌದು ಸುಮ್ಮನೆ ಹಾಕ್ಬಿಟ್ ಕಲ್ಸ್ಬಿಟ್ಟಿ ಏನು ಮಾಡೋದಲ್ಲ ಕೇಂದ್ರ ಹೇಳ್ತಾರೆ ಎರಡು ಕೈ ಹಬ್ಬ ಕಲ್ಸ್ಬೇಕು ಅಂತ ಅವೆಲ್ಲ ಮಾಡಲೇಬಾರದು ಈ ಕೈ ಉಪಯೋಗಿಸ್ತಾರೆ ಇದೇ ಒಂದೇ ಕೈ ಉಪಯೋಗಿಸಬೇಕು ಚಿಕನ್ ಜಾಸ್ತಿ ಹಾಕ್ಬಿಟ್ಟು ಎರಡು ಕೈ ಕಲಸ್ತಾರೆ ಯಾಕಂದ್ರೆ ತಿನ್ನೋ ಐಟಮ್ ನೀಟಾಗಿ ಮಾಡಬೇಕಲ್ಲ ಆಸೆ ಹೌದು ಹೌದು ಚಿಕನ್ ತೊಳೆದಿರೋ ತಾಮತಿ ಚಿಕನ್ ತಮ್ಮಪ್ಪ ನೋಡಿ ಇದು 5 ಕೆಜಿ ಚಿಕನ್ ಇದು 5 ಕೆಜಿ ಚಿಕನ್ 5 ಕೆಜಿ ಚಿಕನ್ ಇಷ್ಟು ಮಸಾಲೆ ಹಾಕ್ಬಿಟ್ಟು ಕಲಸ್ ಮಾಡ್ತೀವಿ ಓ ಇದಕ್ಕೆ ಹಾಕೋಳದ ಮಸಾಲೆ ಅಂದ್ರೆ ಹಾಕ್ತೀನಿ ಅದಕ್ಕೆ ಹಾಕ್ತೀನಿ ತೋರಿಸ್ತೀನಿ ಇದು ನೀವು ನೋಡ್ಲಿ ಅಂತ ಕ್ಲೀನ್ ಆಗಿ ಇದು ಮಾಡ್ತಾ ಇದೀನಿ ಅದಕ್ಕೆ ಹಾಕ್ತೀನಿ ಫುಲ್ ಹಾಕ್ತೀನಿ ಅದಕ್ಕೂ ಮ್ಯಾನೇಜ್ ಚೆನ್ನಾಗಿ ಆಗುತ್ತೆ ಓಕೆ ಎಷ್ಟು ಹೊತ್ತು ಬಿಡಬೇಕಾಗುತ್ತೆ ಸರ್ ಏನು ಒಂದು ಅರ್ಧ ಗಂಟೆ ಒಂದು ನೋಡ್ಬಿಟ್ರೆ ಸಾಕು ಇಲ್ಲ ಜಾಸ್ತಿ ಬಿಟ್ರೆ ಏನಾಗಲ್ಲ ಕೈ ಹಾಕಬೇಡದು ಕೈ ಆಡಿಸಬೇಡ ಕೈ ಹಾಕಿದ್ರೆ ಹೋಯ್ತು ಮಾಂಸ ಉಳಿ ಬಿಡುತ್ತೆ ಹೌದಾ ಹಾ ನೀವು ಇನ್ನೂ ಪಿಡ್ಜಲ್ಲಿ ಕಂತಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಹಾಗಾದ್ರೆ ಎರಡು ಮೂರು ದಿನ ಅಂತಲ್ಲ ಇವತ್ತು ಮಾತ್ರ ನೀವು ಇಟ್ಬಿಟ್ಟು ಒಂದು ಅರ್ಧವರೆ ಎರಡು ಹೊರಿ ಕಂಡ್ರೆ ಸೂಪರ್ ಆಗಿ ಟೇಸ್ಟ್ ಆಮೇಲೆ ನೋಡಿ ಇತ್ರ ಅಲ್ಲೇರಪ್ಪ ಲಿಕ್ಕಪ್ಪ ಲಿಕ್ಕಪ್ಪ ನೋಡಿ ಇದು ಮಣ್ಣಿ ತೋರಿಸ್ತೀನಿ ನೋಡಿ ನೀವು ಹತ್ರ ಬನ್ನಿ ಸರ್ ಹಿಡಿದಲ್ಲ ಹಿಂಗಿದ್ರು ಸ್ಮೆಲ್ ಬರುತ್ತೆ ಮಾಂಸ ಅಂದ್ರೆ ಗ್ಯಾಪ್ ಇರಬಾರದು ಆ ಗ್ಯಾಪ್ ಇರಬಾರದು ಮಸಾಲಕ್ಕೆ ವಾಸನೆ ಹೋಗಿರಬೇಕು ನೀವು ಈ ಒಂದು ಪೀಸ್ ಈ ಸೆಂಟರ್ ಸರ್ಕ ಅಂತ ಹೇಳಿ ಇಷ್ಟಕ್ಕೆ ಸ್ಮೆಲ್ ಬರುತ್ತೆ ಓ ಓಕೆ ಇಷ್ಟು ಸ್ಮೆಲ್ ಬಂದ್ರೆ ಬಿಸಾಕ್ಬೇಕು ನೀವು ಅದು ಅಷ್ಟೆಲ್ಲ ಕಬಾಬ್ ಹಾಳಾಗಿ ಹೋಗುತ್ತೆ ಆ ಮಸಾಲೆ ಆ ಗ್ಯಾಪ್ಗೆ ಮಸಾಲೆ ತುಂಬಬೇಕು ಮಸಾಲೆ ಕ್ಲೀನಾಗಿ ಹಚ್ಚಬೇಕು ಅದನ್ನು ಅಂಟಬೇಕು ಕ್ಲೀನಾಗಿ ನೋಡಿ ಇಷ್ಟೇ ತಳ್ಳಲಿಕ್ಕೆ ಇಲ್ಲ ಸರ್ ನೀವು ಮಸಾಲೆ ಏನಿಗೆ ನೋಡಿ ಇಷ್ಟು ನೀರು ಹಾಕೊಂಡ್ರೆ ಇಷ್ಟಿರ್ಬೇಕು ಸರ್ ಜಾಸ್ತಿ ಅತ್ಯ ನೀರು ಇರಬಾರ್ದು ಇಷ್ಟೇ ಗಟ್ಟಿ ಇರಬೇಕು ನೀರಾಗಿರಬಾರ್ದು ನೀರಾಗಿದ್ರೆ ನಿಮಗೆ ಇದಾಗುತ್ತೆ ಮಸಾಲೆ ಟೇಸ್ಟ್ ಕರೆಕ್ಟ್ ಆಗಿ ಮಸಾಲೆ ಇಡಲ್ಲ ಜಾಸ್ತಿ ನೀರು ಹಾಕ್ಬಿಟ್ರೆ ಈ ಬಿಸಿ ಟೈಮಲ್ಲಿ ಜಲ್ದಿ ಕಲಸಿ ಇಕ್ಬಾರ್ದು ಐಟಮ್ನ ಯಾಕೆ ಕಲಸಿ ಇಕ್ಬಾರ್ದು ಅಂದ್ರೆ ಬಿಸಿಲಿಗೆ ಇದಾಗುತ್ತಲ್ಲ ನೀರು ಬಿಟ್ಕೊಂಡಿರುತ್ತೆ ನೀರು ಬಿಟ್ಕೊಳುತ್ತೆ ನೀರು ಬಿಟ್ಕೊಂಡಾಗುತ್ತೆ ಒಂದು ಇದಾಗುತ್ತೆ ಅದಕ್ಕೆ ನೀವು ದಯವಿಟ್ಟು ಆದಷ್ಟು ಕೈ ಹಾಕ್ಬಾರ್ದು ಒಂದ್ಸತಿ ಕಲಸಿ ಇಟ್ಬಿಡ್ಬೇಕು ಕೈ ಹಾಕ್ಬಾರ್ದು ಆಮೇಲೆ ಮಸಾಲೆ ನೀರು ಜಾಸ್ತಿ ಹಾಕ್ಬಾರ್ದು ಗಟ್ಟಿಯಾಗಿರ್ಬೇಕು ನೀರು ಇದ್ದಷ್ಟು ನಿಮ್ಗೆ ನೀರು ಬಿಟ್ಕೊಂಡಿರ್ತಲ್ಲ ಇನ್ನು ಮಸಾಲೆ ಚಿಕನ್ ನೀರು ಆಗ್ಬಿಡುತ್ತೆ ಯಾಕಂದ್ರೆ ಚಿಕನ್ ಐಟಮ್ ನೀರು ಬಂದೇ ಬರ್ತದ ನಾವು ನೋಡಿ ಒಣಗಿಸ್ಬಿಟ್ಟು ಹಾಕ್ತಾರದು ಚಿಕನ್ ನೋಡಿ ತೊಳ್ಬಿಟ್ಟು ಒಣಗಿಸ್ಬಿಟ್ಟು ಹಾಕ್ತಾರದು ನೀರು ಇಲ್ಲದಂಗೆ ಹೋಗ್ತಾರದು ನೀರು ಹಾಕ್ತಾರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹಾಕಲ್ಲ ನೋಡಿ ತೋರಿಸ್ತೀನಿ ನೋಡಿ ಇಲ್ಲ ಸರ್ ಇದು ಕಲಸಿದೆ ಈಗ ಇದು ಎರಡು ಹೋರ ಆದ್ಮೇಲೆ ನೀವು ಕಬಾಬ್ ಹಾಕ್ಕೊಡಿದ್ರಿ ಅವಾಗ ಮ್ಯಾನೇಜ್ ಚೆನ್ನಾಗಾಗುತ್ತೆ ತಿನ್ನೋಕೆ ಒಂದು ಗರಿ ಗರಿ ನೀಟ್ ಟೇಸ್ಟ್ ಬರುತ್ತೆ ಎರಡು ಹೋರ ಆದ್ಮೇಲೆ ಕಬಾಬ್ ತೆಗಿತಾ ಇದ್ದೀವಿ ಇವಾಗ ತೋರಿಸ್ತೀನಿ ನೋಡಿ ಸರ್ ಎಣ್ಣೆ ಕಾಯ್ದಿದೆ ಕಬಾಬ್ ಬಿಡ್ತಾಯಿ ನೀಟಾಗಿ ನೋಡಿ ಅಂದ್ರೆ ಎಣ್ಣೆನು ಚೆನ್ನಾಗಿ ಕಾದಿರಬೇಕು ಹೌದು ನೋಡಿ ಎಣ್ಣೆ ಜಾಸ್ತಿ ಕಾಯಬಾರದು ಜಾಸ್ತಿ ಕಾಯಿದ್ರೆ ಕೈದಾ ಬಿಡುತ್ತೆ ಓಕೆ ಜಾಸ್ತಿ ಕಾಯಿದ್ರೆ ಕಪ್ಪಾಗುತ್ತೆ ಹಾ ಕಪ್ಪಾಗುತ್ತೆ ಟೊಮೆಟೊ ಕಾಯಬೇಕದು ಎಣ್ಣೆಗಾಕಿ ಕಂಟಿನ್ಯೂಸ್ ಆಗಿ ಹಾಗೆ ಬಿಡಲುಬಾರದು ಬಿಡಬಾರದು ಬಿಟ್ರೆ ಅದೇ ಅದೇ ಜೈಂಟ್ ಆಗುತ್ತೆ ತೋರಿಸ್ತೀನಿ ನೋಡಿ ಈ ತರ ನೀಟಾ ಬರಲ್ಲ ನೋಡಿ ಜೈಂಟ್ ಆಗಿದೆ ಓಕೆ ಇದು ಬಿಡಬೇಕು ಒಂದ್ ಬೆಂದಿರುತ್ತೆ ಒಂದ್ ಇದಾಗಿರುತ್ತೆ ಅದು ಜಾಯಿಂಟ್ ಆಗಿರೋ ಪೀಸು ಅಸೇ ಕಾಣುತ್ತೆ ಆ ಮಿಡ್ಲ್ ಅಲ್ಲಿ ಬೆಂದಿರಲ್ಲ ಜಾಯಿಂಟ್ ಆಗಿರೋದು ಅಸೇ ಕಾಣುತ್ತೆ ಚಾಟ್ ಮಸಾಲಾ ಹಾಕ್ತೀನಿ ಚಾಟ್ ಮಸಾಲಾ ಹಾಕ್ತೀರಾ ಓಕೆ ಸುಮ್ಮನೆ ಲೈಟ್ ಹಾಕಲ್ಲ ಓಕೆ ಹಂಗೆ ಇದ್ರೆ ಚೆನ್ನಾಗಿರುತ್ತೆ ಹಂಗೆ ಇದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಹಾಕ್ಬೇಕು ಈರುಳ್ಳಿ ನಿಂಬೆ ಹಣ್ಣು ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಚಟ್ನಿ ಇದ್ರೆ ಚೆನ್ನಾಗಿ ಪುದೀನ ಚಟ್ನಿ ಸೂಪರ್ ಆಗಿರುತ್ತೆ ಓಕೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಕೆಲವ್ ಚಾಟ್ ಮಸಾಲಾ ಹಾಕೋದಿಲ್ಲ ಬರೀ ಕಬಾಬ್ ಅಂತಾರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತೋರಿಸಿದಕ್ಕೆ ಥ್ಯಾಂಕ್ ಯು ಪ್ರಕಾಶ್ ಕಬಾಬ್ ಸೆಂಟರ್ ಇದಕ್ಕೂ ಮುಂಚೆ ಮಾಡಿದ್ದೀವಿ ಅದು ನಿಮಗೂ ಗೊತ್ತು ಕಬಾಬ್ ಅತ್ಯುತ್ತಮವಾಗಿದೆ ಸೊ ನಮಗೂ ಬಹಳ ಇಷ್ಟ ಆಗಿತ್ತು ಟೇಸ್ಟ್ ಅಂತೂ ಬೆಂಕಿ ಇತ್ತು ಸೊ ಒಂದಷ್ಟು ಜನ ಕೇಳಿದ್ರಿ ಕೂಡ ಸೊ ರೆಸಿಪಿ ವಿಡಿಯೋ ಕೇಳಿ ಅಂತ ಸೊ ಹಾಗಾಗಿ ರೆಸಿಪಿ ವಿಡಿಯೋ ತೋರಿಸಿದ್ದಾರೆ ಬಿಸಿ ಬಿಸಿ ಕಬಾಬ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ರೆಸಿಪಿ ಅತಿ ಹೆಚ್ಚಾಗಿ ಏನೂ ಬಳಸಿಲ್ಲ ಸಿಂಪಲಾಗಿ ಮನೆಯಲ್ಲಿ ನೀವೇ ಮಾಡ್ಕೊಬೋದು ಯಾವುದೇ ರೀತಿ ಪ್ಯಾಕೆಟ್ನ ಬಳಸೋಂಥ ಅವಶ್ಯಕತೆ ಏನಿಲ್ಲ ನೀವೇ ಮನೆಗಳಲ್ಲಿ ಅತ್ಯುತ್ತಮವಾಗಿರುವಂಥ ಒಂದು ಕಬಾಬ್ನ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಏಯ್ ಕಷ್ಟನಪ್ಪ ಇದೆಲ್ಲ ತಂದು ಮಾಡೋದಕ್ಕೆ ಆಗೋದಿಲ್ಲ ಅನ್ನಂಥದ್ದೇನಿಲ್ಲ ಇದಕ್ಕೂ ಮುಂಚೆನೂ ಮಾತಾಡಿದ್ದೀನಿ ಕಬಾಬ್ ಬಗ್ಗೆ ಚೆನ್ನಾಗಿದೆ ಅಂತ ಸೊ ಇವತ್ತು ಬಂದಿದ್ವಲ್ಲ ಹಾಗೆ ತೊಗೊಂಬಿಡ್ವಿ
ಸೂಪರ್, ತುಂಬ ಚೆನ್ನಾಗಿದೆ. ನಿಮ್ಗೆ ಆ ಕೋಟಿಂಗೇ ಬಹಳ ಇಷ್ಟವಾಗುವಂಥದ್ದು ಸರ್. ಲಾಸ್ಟ್ ಟೈಮ್ ಒಂದಷ್ಟು ಹೇಳಿರ್ತೀನಿ ಕಬಾಬ್ ಬಗ್ಗೆ, ಈಗಲೂ ಅದೇ ಟೇಸ್ಟು ಅದೇ ಗುಣಮಟ್ಟ ಅಂತೀವಲ್ಲ, ಸೊ ಅದೇ ರೀತಿಯೇ ಕಾಪಾಡ್ಕೊಂಬಂದಿದ್ದಾರೆ. ಚೆನ್ನಾಗಿದೆ, ಸ್ವಲ್ಪ ಹುಳಿ ಕೂಡ ಸಿಗುವಂಥದ್ದು, ಯಾಕೆಂದರೆ ನಿಂಬೆಹಣ್ಣು ಬಳಸಿರ್ತಾರೆ. ಸೊ ಆ ಒಂದು ಹುಳಿನೂ ನಿಮಗೆ ಸಿಗುವಂಥದ್ದು, ಮತ್ತು ಇನ್ನೂ ಎಕ್ಸ್ಟ್ರಾ ಹುಳಿ ಬೇಕಂದರೆ ನಿಂಬೆಹಣ್ಣು ಹಾಕೊಳ್ಳಿ, ಇನ್ನೂ ಮಸ್ತ್ ಇರುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.